ನಮ್ಮ ಕರ್ನಾಟಕದ ವೀರ ಮಹಿಳೆಯರನ್ನ ಪರಿಚಯ ಮಾಡೋಣ. ವಿಜುವಲ್ ಪ್ರೆಸೆಂಟೇಷನ್ ಇಸ್ ಆಲ್ವೇಸ್ ಇಂಪಾರ್ಟೆಂಟ್. ಜನಕ್ಕೆ ಗೊತ್ತಾಗಕ್ಕೆ ಬೇಗ ಮನ ಮುಟ್ಟಕ್ಕೆ ಇದೊಂದೇ ಕಾರಣ. ಆಮೇಲೆ ಈ ಕಾರ್ಯಕ್ರಮ ನಾನು ಇಲ್ಲೇ ಮಾಡಿದ್ರು ಭಾರತದಲ್ಲೇ ಸಂಸ್ಕಾರ ಭಾರತಿ ನನಗೆ ಒಂಥರ ಬೆನ್ನೆಲುಬು. ಇಂಟರ್ನ್ಯಾಷನಲ್ ಆರ್ಟ್ಸ್ ಆ್ಯಂಡ್ ಕಲ್ಚರಲ್ ಫೌಂಡೇಶನ್ ಬೆಂಗಳೂರು ಈ ಒಂದು ಸಂಸ್ಥೆಯ ದಶಮಾನೋತ್ಸವ ಕಾರ್ಯಕ್ರಮವೂ ಸಹ ಇಂದು ನಡೀತಾ ಇದೆ. ಈ ಕಾರ್ಯಕ್ರಮದಲ್ಲಿ ನಮ್ಮ ಕರ್ನಾಟಕ ರಾಜ್ಯ ಕಂಡಂತಹ ವೀರ ಮಹಿಳಾ ಯೋಧರುಗಳಾದಂತಹ ರಾಣಿ ಅಬ್ಬಕ್ಕ, ರಾಣಿ ಕೆಳದಿ ಚೆನ್ನಮ್ಮ, ರಾಣಿ ಚನ್ನಭೈರಾದೇವಿ ಮುಂತಾದವರ ಒಂದು ಸಾಹಸ ಕಥೆಗಳನ್ನು ಭರತನಾಟ್ಯ ಶೈಲಿಯಲ್ಲಿ ಶಾಸ್ತ್ರೀಯ ನೃತ್ಯದ ಪ್ರಸ್ತುತಿಯನ್ನು ಪಡಿಸಲಿದ್ದಾರೆ ನಮ್ಮ ಕಲಾವಿದರು. ಜ್ಯೋತಿ ಬೆಳಗಿಸುವ ಮೂಲಕ ರಾಣಿ ಕೆಳದಿ ಚೆನ್ನಮ್ಮನ ಒಂದು ಭರತನಾಟ್ಯ ಶಾಸ್ತ್ರೀಯ ನೃತ್ಯವನ್ನ ನಮ್ಮ ಮುಂದೆ ಪ್ರಸ್ತುತ ಪಡಿಸ್ತಾ ಇದ್ದಾರೆ. ಚರಿತೆಯ ಆಲಿಸಿ ಗಮನಿಸಿ ಆಲಿಸಿ ಭಾರತದ ವೀರ ವನಿತೆಯ ಚರಿತೆಯ ಆಲಿಸಿ ಗಮನಿಸಿ ಆಲಿಸಿ ಸಂಸದದ ಪವಮ ಮಗಸ ಸಗಮ ಸಗಮ ಗಮ ಪಪದಸ ಸಗಮ ಗಮ ಪಪದ ಸಗಮ ಗಮ ಪಪದಸ ಭಾರತದ ವೀರವನಿತೆಯ ಚರಿತೆಯು ಆಲಿಸಿ ಕರುಣಾಡ ಕಡಲ ಮಾತೆಯ ಕವಿತೆಯು ಗಮನಿಸಿ ಭಾರತದ ವೀರವನಿತೆಯ ಚರಿತೆಯು ಸದೈವ ಮಹಿಳೆ ಮೊಳಗಿಸಿದಳು ಛಲದಲ್ಲಿ ಸ್ವಾತಂತ್ರ್ಯ ರಣಕಹಳಿ ಪೋರ್ಚುಗೀಸ್ ದಾಕ್ಷಿಣ್ಯ ಇಚ್ಛಿಸದೈವ ಮಹಿಳೆ ಮೊಳಗಿಸಿದಳು ಛಲದಲ್ಲಿ ಸ್ವಾತಂತ್ರ್ಯ ರಣಕಹಳಿ
ನಮಗಾಗಿ ಮಾಡಿದಂತ ತ್ಯಾಗ ಎಲ್ಲರಿಗೂ ಸಾರ್ಥಕ ಆಗುತ್ತೆ ಅಂತ ನನಗೆ ಅನಿಸುತ್ತೆ. ಹುಡುಕಿ ಹುಡುಕಿ ನಮ್ ಬರುವಂತ ಪೀಳಿಗೆಗೆ ಆ ವಿಷಯವನ್ನು ತಿಳಿಸಿದ್ರೆ ಅವರು ಕೊಟ್ಟಂತ ತ್ಯಾಗಕ್ಕೆ ಸಾರ್ಥಕತೆ ಸಿಗುತ್ತೆ ಅಂತ ನನಗನ್ಸುತ್ತೆ.
75ನೇ ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ಆಜಾದಿ ಕಾ ಅಮೃತ್ ಕಲಾ ಮಹೋತ್ಸವ ಕಾರ್ಯಕ್ರಮದ ಸಂಘಟಿತಕರಾಗಿರುವಂತಹ ಶ್ರೀಯುತ ಶ್ರೀವತ್ಸ ಶಾಂಡಿಲ್ಯ ಅವರೇ ಹಾಗೂ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತಹ ಸಂಸ್ಕಾರ ಭಾರತೀಯ ಅಧ್ಯಕ್ಷರಾದಂತಹ ನಮ್ಮ ನೆಚ್ಚಿನ ಮಹಾಲಿಂಗಪ್ಪ ಸರ್ ಅವರೇ, ಉತ್ಕೃಷ್ಟವಾದ ಒಂದು ಕಾರ್ಯಕ್ರಮವನ್ನು ನಾವೆಲ್ಲ ನೋಡಿದಾಗ ನಿಜಕ್ಕೂ ನಮಗೆ ಮಾತೇ ಬರ್ತಿಲ್ಲ ಏನು ಹೇಳಬೇಕು ಅಂತ ಹೇಳಿ. ಆದರೆ ಇಂಥ ವಿದ್ವಾಂಸರುಗಳಿಂದ ತರಬೇತಿ ಪಡೆದಂತಹ ವಿದ್ಯಾರ್ಥಿನಿಯರು ಉತ್ತಮವಾದಂಥ ಒಂದು ಪ್ರದರ್ಶನವನ್ನು ಕೊಟ್ಟಿದ್ದಾರೆ. ಅವರಿಗೆಲ್ಲರಿಗೂ ಕೂಡ ನಾನು ಸಂಸ್ಕಾರ ಭಾರತಿ ವತಿಯಿಂದ ಮೊಟ್ಟ ಮೊದಲನೇದಾಗಿ ವಿದುಷರಿಗೂ ಮತ್ತು ವಿದ್ಯಾರ್ಥಿನಿಯರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸಲಿಕ್ಕೆ ಇಷ್ಟಪಡ್ತೇನೆ. ಭಾರತ ಸರ್ಕಾರದ ಸಾಂಸ್ಥಿಕ ಸಚಿವಾಲಯದ ಕಾರ್ಯಕ್ರಮಗಳು ಇಲ್ಲಿ ಬಂದಿಲ್ಲ ಇದುವರೆಗೂ. ಅದನ್ನು ಮೊಟ್ಟ ಮೊದಲನೇ ತಂದಂಥ ಕೀರ್ತಿ ಶ್ರೀವತ್ಸ ಅವ್ರದ್ದು. ಆ ಹಾಡು ಕೇಳಿದಾಗ ಫಸ್ಟ್ ನನಗೆ ರೋಮಾಂಚನವಾಗಿದ್ದು, ಯಾಕೆಂದರೆ ಅಂತಹ ಹಾಡನ್ನು ಕಾಂಪೋಸ್ ಮಾಡಿ ಅಂಥ ವಂಡ್ರಫುಲ್ ಮ್ಯೂಸಿಕ್ ದ್ಯಾನ್ ಇದು ಹಾಡು, ಆ ಸಂಗೀತಗಾರರಿಗೂ ಆಮೇಲೆ ವಾದ್ಯ ನುಡಿಸಿದವರು ಎಲ್ರಿಗೂ ನಮ್ಮ ಎಲ್ಲರ ಪರವಾಗಿ ನಮನಗಳು. ಬಹಳಷ್ಟು ಮಹಿಳೆಯರ ಒಂದಷ್ಟು ಸ್ವಾತಂತ್ರ್ಯಕ್ಕಾಗಿ ಹೋರಾಡಿರೋ ಇನ್ನೊಂದಷ್ಟು ಜನದ ಬಗ್ಗೆ ಮಕ್ಕಳು ತಿಳ್ಕೊಳ್ಳಿ, ಇದರಿಂದ ಅವ್ರು ಹೇಳ್ದಂಗೆ ತುಂಬ ಜನ ಇದ್ರ ಬಗ್ಗೆ ಎಲ್ಲ ರಿಸರ್ಚ್ ಮಾಡಿ ದೇಶದ ಸ್ವಾತಂತ್ರ್ಯೋತ್ಸವದ ಕಿಚ್ಚನ್ನ ಅಥವಾ ಜ್ಯೋತಿಯನ್ನು ಬೆಳಗಿಸಿದ ನಮ್ಮ ಶ್ರೀವತ್ಸ ಶಾಂಡಿಲ್ಯ ಸರ್ ಅವರಿಗೆ ನಮ್ಮ ಮೊದಲ ನಮನಗಳು.